ನಮಸ್ಕಾರ ಸದ್ಗುರು ನನಗೆ ನಿದ್ರೆಯ ಬಗ್ಗೆ ಸತ್ಯ ತಿಳ್ಕೋಬೇಕಿದೆ ನಿದ್ರೆಯ ಅವಧಿ ಮತ್ತು ದಿಕ್ಕಿನ ಬಗ್ಗೆ ಆದರೆ ಹಿಂದಿನ ವಿಜ್ಞಾನವೇನು ನಮಸ್ಕಾರ ವಿರು ನಿದ್ರೆ ವಿಷಯಕ್ಕೆ ಬಂದಾಗ ನಿದ್ರೆ ಅಂದರೆ ವಿಶ್ರಾಂತಿಯ ಸ್ಥಿತಿ ಹೆಚ್ಚಿನ ಮನುಷ್ಯರಿಗೆ ಗೊತ್ತಿರೋ ಅತ್ಯಂತ ಆಳವಾದ ವಿಶ್ರಾಂತಿ ಅಂದರೆ ನಿದ್ರೆನೆ ಆದರೆ ಅದು ಹಾಗಿರಬೇಕಾಗಿಲ್ಲ ಯೋಗದ ಕೆಲವು ಅಭ್ಯಾಸಗಳಲ್ಲಿ ನಾವು ಎಷ್ಟೋ ಹೆಚ್ಚು ಆಳವಾದ ವಿಶ್ರಾಂತಿಯನ್ನು ಸಾಧಿಸಬಹುದು ಶರೀರದ ಮೆಟಬಾಲಿಸಮನ್ನು ತುಂಬ ಕಡಿಮೆ ಮಾಡೋದರಿಂದ ಆದರೆ ಹೆಚ್ಚಿನ ಜನರಿಗೆ ನಿದ್ರೆ ಅತ್ಯಂತ ಗಾಢವಾದ ವಿಶ್ರಾಂತಿಯ ಸ್ಥಿತಿ ವಿಶ್ರಾಂತಿಯ ಸ್ಥಿತಿಯಲ್ಲಿ ಯಾವುದೇ ಮನೋಭಾವನೆ ಇಟ್ಕೊಳ್ಳೋದು ಬೇಡ ನಿಮಗೆ ಅತ್ಯಂತ ಗಾಢವಾದ ವಿಶ್ರಾಂತಿ ಸಿಗೋದು ನಿಶ್ಚಿಂತರಾಗಿ ನಿಮ್ಮೆಲ್ಲ ಹಿಡಿತಗಳನ್ನು ಸಡಿಲಿಸಿದಾಗ ಹಾಗಾಗಿ ನಿದ್ರೆ ವಿಷಯಕ್ಕೆ ಬಂದಾಗ ಯಾವ ಪೊಸಿಷನ್ ಹೇಗೆ ಮಲಗಬೇಕು ಅಂತೆಲ್ಲ ಯೋಚಿಸಬೇಡಿ ಸಂಪೂರ್ಣವಾಗಿ ನಿಶ್ಚಿಂತರಾಗಿರೋದೆ ನಿದ್ರೆಗೆ ಅತ್ಯುತ್ತಮವಾದದ್ದು ಆದರೆ ದಿಕ್ಕಿನ ವಿಷಯಕ್ಕೆ ಬಂದಾಗ ಉತ್ತರ ಧ್ರುವದ ಅಯಸ್ಕಾಂತೀಯ ಸೆಳೆತದಿಂದಾಗಿ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಉತ್ತರಕ್ಕೆ ತಲೆ ಹಾಕಿದ್ರೆ ನಿಮ್ಮ ಮೆದುಳಿನ ಮೇಲೆ ಒತ್ತಡ ಬೀರೋ ಸಾಧ್ಯತೆ ಇದೆ ನಮಗಿದು ಅನುಭವದಿಂದ ಗೊತ್ತು ಈಗ ಅಧ್ಯಯನ ಮಾಡಿ ಹೇಳ್ತಿದ್ದಾರೆ ಏನು ಅಂದರೆ ಉತ್ತರ ದಿಕ್ಕಿಗೆ ತಲೆಯನ್ನು ಇಟ್ಟರೆ ಮೆದುಳಿನ ಕಡೆಗೆ ರಕ್ತದ ಹರಿವು ಇರುತ್ತೆ ಅಂತ ನಿಮಗೆ ಗೊತ್ತಿರಬಹುದು ರಕ್ತಹೀನತೆ ಇದ್ದರೆ ಡಾಕ್ಟರ್ ಕಬ್ಬಿಣದ ಅಂಶ ತಗೊಳಕ್ಕೆ ಹೇಳ್ತಾರೆ ನಿಮ್ಮ ರಕ್ತದಲ್ಲಿ ಅಷ್ಟು ಕಬ್ಬಿಣ ಇದ್ರೆ ಮ್ಯಾಗ್ನೆಟಿಕ್ ಸೆಳೆತ ಅದನ್ನು ಸೆಳೆಯುತ್ತೆ ಭೂಮಿಯ ಸುತ್ತುವಿಕೆ ಕೂಡ ಪ್ರಭಾವ ಬೀರುತ್ತೆ ಹಾಗಾಗಿ ವಿಶೇಷವಾಗಿ ವಯಸ್ಸಾದವರು ಉತ್ತರಕ್ಕೆ ತಲೆ ಹಾಕಿ ಮಲಗದೇ ಇರೋದು ಒಳ್ಳೆಯದು ಯಾಕೆ ಅಂದರೆ ಅದು ಮೆದಳಿನಲ್ಲಿ ಒತ್ತಡ ಉಂಟು ಮಾಡುತ್ತೆ ಈ ಒತ್ತಡದಿಂದ ವಯಸ್ಸಾದವರಲ್ಲಿ ಅದು ಹ್ಯಾಮರೇಜ್ ಕೂಡ ಉಂಟು ಮಾಡಬಹುದು ಏನಿಲ್ಲ ಅಂದರೂ ನಿದ್ರೆ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಉತ್ತರಕ್ಕೆ ತಲೆ ಹಾಕದೇ ಇರೋದು ಒಳ್ಳೆಯದು ಉತ್ತರ ಗೋಳಾರ್ಧದಲ್ಲಿ ಅದು ಬಿಟ್ಟರೆ ನೀವು ಬೇರೆ ಏನು ಯೋಚಿಸಬಾರ್ದು ನಿದ್ರೆ ಬಗ್ಗೆ ನಿದ್ರೆ ಸಂಪೂರ್ಣ ನಿಶ್ಚಿಂತೆಯಲ್ಲಿ ಆಗಬೇಕು ಅದು ವಿಶ್ರಾಂತಿಯಲ್ಲಿರೋದಕ್ಕೆ ಅತ್ಯುತ್ತಮವಾದ ರೀತಿ ಇದು ನಿದ್ರೆ ಸಮಯದಲ್ಲಿ ಮಾತ್ರ ಅಲ್ಲ ನೀವು ಕೆಲಸ ಮಾಡುವಾಗಲೂ ನಿಶ್ಚಿಂತರಾಗಿದ್ದರೆ ನೀವು ನೋಡ್ತೀರಿ ನಿಮ್ಮ ಕೆಲಸನೇ ವಿಶ್ರಾಂತಿ ಆಗುತ್ತೆ ಮತ್ತು ನಿದ್ರೆಯ ಅವಧಿ ಕಡಿಮೆ ಆಗುತ್ತೆ ಬಹಳವಾಗಿ ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಏನೂ ಇಲ್ಲ ಎಷ್ಟು ನಿದ್ರೆ ಮಾಡಬೇಕು ಅನ್ನೋದಕ್ಕೆ ಶರೀರನೇ ನಿರ್ಧರಿಸಲಿ ಎಷ್ಟು ನಿದ್ರೆ ಬೇಕು ಅಂತ ಅದೇ ಅತ್ಯುತ್ತಮವಾದದ್ದು ಆದರೆ ನೀವು ನಿಮ್ಮ ಆಹಾರ ಮನಸ್ಥಿತಿ ಭಾವನೆಗಳ ಶಾಂತತೆಗಳನ್ನು ನಿರ್ವಹಿಸಿದ್ರೆ ನಿದ್ರೆಯ ಅವಧಿ ಬಹಳ ಕಡಿಮೆ ಆಗೋದು ನೋಡ್ತೀರಿ ಮತ್ತು ಯೋಗಾಭ್ಯಾಸ ಮಾಡಿದ್ರೆ ಅದನ್ನ ಇನ್ನೂ ಕಡಿಮೆ ಮಾಡಬಹುದು ದೊಡ್ಡ ಮಟ್ಟಿಗೆ ಆಗ ಜೀವಿಸ್ಲಿಕ್ಕೆ ಹೆಚ್ಚು ಸಮಯ ಇರುತ್ತೆ